ಚೋಟೂ ದಾದಾ ಟಾಂಗಿದವನು. ಚೋಟೂ ದಾದಾ ರಾಂಪುರ್ ಗ್ರಾಮದಲ್ಲಿ ಪ್ರಸಿದ್ಧವಾಗಿದ್ದನು. ಆದರೆ ಅವರಿಗೊಂದು ಬೆಳ್ಳನ್ ಕುದುರೆ ಇತ್ತು. ಒಂದು ದಿನ ಚೋಟೂ ದಾದಾ ಸವಾರಿ ಮಾಡಲು ಸ್ಟೇಷನ್ನಲ್ಲಿ ನಿಂತ್ಕೊಂಡಿದ್ದಾಗ ಚೋಟೂ ದಾದಾ ಟಾಂಗಿದವನು, ಚೋಟೂ ದಾದಾ ಟಾಂಗಿದವನು, ಎಲ್ಲಿ ಹೋಗಬೇಕೋ ಹೇಳಿ, ಡಿಲ್ಲಿ, ಆಗ್ರಾ, ಹೈದರಾಬಾದ್, ಚೆನ್ನೈ, ಮುಂಬೈ ಇಲ್ಲಾಂದ್ರೆ ಕೋಲ್ಕತ್ತಾ, ಎಲ್ಲಿ ಹೋಗಬೇಕೋ ಹೇಳಿ, ನಮ್ಮ ಕುದುರೆ ಕರ್ಕೊಂಡು ಹೋಗುತ್ತೆ. ಈ ರೀತಿಯಾಗಿ ಕಿರ್ಚಾಡ್ತಾ ಇರುವಾಗ ಅಲ್ಲಿಗೆ ಕುಮಾರ್ ಬಂದು ಹೀಗಂದನು. ಚೋಟೂ ದಾದಾ, ನಿನ್ಗಿಲ್ಲೇನಾದರೂ ಕೆಲಸ ಇದ್ರೆ ನನಗೆ ಹೇಳಿ, ನಾ ಎಂಥ ಕೆಲಸಕ್ಕಾದರೂ ಸಿದ್ಧವಾಗಿದ್ದೀನಿ. ನೀವೊಂದು ರೈತನ ಥರ ಇದ್ದೀರಿ, ನೀ ಏನು ಕೆಲಸ ಮಾಡ್ತೀ? ಅರೆ ದಾದಾ, ನೀವು ಕೆಲಸ ಹೇಳಿ, ನಾ ಟಾಂಗ ಒರೆಸ್ತೀನಿ, ಅದರಲ್ಲಿ ಸಾಮಾನು ತೆಗೆದಿಡ್ತೀನಿ, ನಿಮ್ಮ ಕುದುರೆಗೆ ಕಡ್ಲಿ ತಿನ್ನಿಸ್ತೀನಿ, ಮತ್ತು ಟಾಂಗ ಸಹ ನಡೆಸ್ತೀನಿ. ಅರೆ, ನೀ ಟಾಂಗ ನಡೆಸಿದ್ರೆ ನಾ ಏನು ಮಾಡಬೇಕು? ಹೆಂಡಿ ಎತ್ತಿ ಹಾಕ್ಬೇಕೇನು? ಸರಿ ಆಗಲಿ, ನಾ ದಿನಕ್ಕೆ 100 ರೂಪಾಯಿ ಮಾತ್ರ ಕೊಡ್ತೀನಿ. ಹಾಂ ಸರಿ ಬಾಬಾ. ಹ್ಞೂ, ನಡಿ ನಡಿ. ಆವಾಗ ಒಂದು ಹೆಣ್ಮಕ್ಳು ಬಂದು, ಚೋಟೂ ದಾದಾ ಮಾರ್ಕೆಟಿಗೆ ಬರ್ತೀರಾ? ಹಾಂ ಬರ್ತೀನಿ, ಬನ್ನಿ ಬನ್ನಿ. ಎಷ್ಟು ತಗೋತೀರಿ? 100 ರೂಪಾಯಿ. ನಂತರ ಹೆಣ್ಮಗಳು ಟಾಂಗನಲ್ಲಿ ಏರಿದ್ಲು. ಕುಮಾರ್ ಸಹ ಟಾಂಗನ್ ಮೇಲೆ ಏರಿದ. ಆದರೆ ಸ್ವಲ್ಪ ದೂರ ಹೋದ ನಂತರ ಚೋಟೂ ದಾದನ್ ಕುದುರೆ ಒಂದು ಚಿನ್ನದ ಕುದುರೆನ ನೋಡಿ ಆಕರ್ಷಿತವಾಗಿ ಟಾಂಗನ್ನ ಕೆಳಗೆ ಹಾಕಿ ಅದರ ಹತ್ರ ಓಡಿತು. ಆ ಹುಡುಗಿ ಮತ್ತು ಕುಮಾರ್ ಕೆಳಗಡೆ ಬಿದ್ದು ಹೋದ್ರು, ಮತ್ತು ಆ ಹೆಣ್ಮಗಳಿಗೆ ಗಾಯ ಆಗಿತ್ತು. ಅರೆ ಸತ್ಯ ನಾಸಾಗ್ಲಿ! ಅರೆ ಇದೇನು ಚೋಟೂ ದಾದಾ, ನೀ ನನ್ನ ಕೆಳ ಹಾಕಿ ಗಾಯ ಮಾಡಿದಿ. ನಿಂತ್ಕೋ, ಇವಾಗೇ ನಾನು ನನ್ನ ಗಂಡಗ ಫೋನ್ ಮಾಡ್ತೀನಿ. ಅವರೊಂದು ದೊಡ್ಡ ಪೆಹಲ್ವಾನ್, ಅವ್ರು ಬಂದರೆ ನಿನ್ನ ಬೊಕ್ಕಿ ರಕ್ತ ಎರಡೂ ಒಂದೇ ಮಾಡ್ತಾರೆ. ಅರೆ ಅರೆ ಇಲ್ಲಮ್ಮ ಇಲ್ಲ, ನಾನು ಯಾವುದೊಂದು ಮಾಡ್ತೀನಿ, ನೀವು ದಯವಿಟ್ಟು ಫೋನ್ ಮಾಡಬೇಡಿ. ಆವಾಗ ಅವನು ಕುಮಾರ್ ಹತ್ರ ನೋಡಿ ಹೀಗಂದನು. ಏನೋ ಕುಮಾರ್, ನೋಡಲಿಕ್ಕೆ ದಷ್ಟಪುಷ್ಟವಾಗಿದ್ದೀರಿ. ನಡಿ ನಡಿ, ಬಂದು ಕುದುರಿನ ಥರ ಗಾಡಿ ಓಡಾಡಿಸು. ನಾವು ಮೇಡಮ್ನ ಮಾರ್ಕೆಟ್ಗೆ ತಲುಪಿಸ್ಬೇಕು. ಚೋಟೂ ದಾದಾ, ಇದೇನು, ನಾ ಯಾರೈತಿ ಓಡಾಡಿಸ್ತೀನಿ? ಅರೆ ನೀನೇ ಅಂದಿದಲ್ನು, ನಾ ಏನಾದರೂ ಮಾಡ್ತೀನಂತ. ಬಾ, ಬಂದು ಗಾಡಿ ಓಡಿಸು. ಮೇಡಮ್ ನೀವೇರಿ. ಹಾಗ ಕುಮಾರ್ ಟಾಂಗನ್ನ ಕುದುರಿನ ಥರ ಓಡಾಡಿಸಿದ್ನು, ಮತ್ತು ಹೇಗೋ ಒಂದು ರೀತಿ ಮೆಲ್ಲು ಮೆಲ್ಲಕ್ಕಾಗಿ ಮಾರ್ಕೆಟ್ಗೆ ಕರ್ಕೊಂಡು ಹೋದ್ನು. ಆವಾಗ ಅವಳು, ಚೋಟೂ ದಾದಾ ಇಕ 50 ರೂಪಾಯಿ, ನನ್ನ ಕೆಳ ಹಾಕಿದ್ದಕ್ಕ 50 ರೂಪಾಯಿ ಫೈನ್, ಇನ್ನೊಂದು ಸಲ ಹೀಗಾದರೆ ಮಾತು ಪೊಲೀಸರ ಹತ್ರ ಹೋಗುತ್ತೆ. ಅರೆ ಚೋಟೂ ದಾದಾ, ನಾನು ನಿಮ್ಗೆ ಏನು ಹೇಳಿನಿ, ನೀವೇನು ಮಾಡ್ತಾ ಇದ್ದೀರಿ? ನಾನು ಟಾಂಗ ಮೇಲಿಂದ ಬಿದ್ದೀನಿ, ಮತ್ತು ನನ್ನಲಿಂದ ಟಾಂಗ ಚಲಿಸ್ತೀರಾ? ಅರೆ ಕುಮಾರ್, ದೊಡ್ಡ ದೊಡ್ಡ ನಗರದಲ್ಲಿ ಸಣ್ಣ ಸಣ್ಣ ಮಾತು ಆಗ್ತಾನೆ ಇರ್ತವೆ. ಅರೆ ನನ್ನ ಪ್ರಿಯವಾದ ಕುಮಾರ್, ನೀ ಚಿಂತಿಸ್ಬೇಡ, ಇಕ 20 ರೂಪಾಯಿ ತಗೋ, ಮನೆ ಹೋಗಿ ಜಂಡು ಬಾಂಬ್ ಹಚ್ಕೊಂಡು ಮಲ್ಕೋ. ನಡಿ ನಡಿ. ಈ ಕತೆ ಕೆಲವು ವರ್ಷ ಕೆಳಗಿಂದು. ಕೇಲಾಪುರ್ ಗ್ರಾಮದಲ್ಲಿರುವ ಶಂಕರ್ ಎಂಬ ಮನುಷ್ಯ ಗ್ರಾಮದ ನಡುವಿನಲ್ಲಿ ನಿಂತ್ಕೊಂಡು ಎಲ್ಲರ ಜೊತೆ ಹೀಗೆ ಹೇಳ್ತಿದ್ನು. ಅಣ್ಣಂದಿರೆ ಅಕ್ಕಂದಿರೆ, ಎಲ್ಲರಿಗೆ ಒಂದು ಸಂತೋಷವಾದ ವಿಷಯ. ನಮ್ ಕೇಲಾಪುರ್ ಸೌಭಾಗ್ಯ ಏನಂದ್ರೆ, ಬನಾನಾ ಬಾಬಾ ಈ ತಿಂಗಳಲ್ಲಿ ನಮ್ ಗ್ರಾಮಕ್ಕ ಬರ್ತಾ ಇದ್ದಾರೆ. ಅರೆ ಶಂಕರ್, ಈ ಬನಾನಾ ಬಾಬಾ ಯಾರು? ನಮ್ ಗ್ರಾಮಕ್ಕೆ ಯಾಕೆ ಬರ್ತಾ ಇದ್ದಾರೆ? ಏನಂದಿದೆಯಾ, ಬನಾನಾ ಬಾಬಾ ಯಾರು ಗೊತ್ತಿಲ್ಲ? ಬನಾನಾ ಬಾಬಾ ಎಲ್ಲಿ ಕಾಲಿಟ್ರು ಸುಖ ಸಂತೋಷದಿಂದ ಆ ಗ್ರಾಮ ತುಂಬ ಹೋಗುತ್ತೆ. ಅವರು ಯಾವಾಗ ಎಲ್ಲಿಗೆ ಯಾಕೆ ಹೋಗ್ತಾರೋ ಗೊತ್ತಿಲ್ಲ. ಅದಕ್ಕೆ ನಾವು ಅವರಿಗೆ ಘನವಾದ ಸ್ವಾಗತ ಕೊಡ್ಬೇಕು, ಸರಿಯಾ? ಹೂ ಅಂತ ಎಲ್ಲರೂ ಅಲ್ಲಿಂದ ಹೊರಟೋದ್ರು. ಸರಿಯಾಗಿ 20 ತಾರೀಕಿಗೆ ಎಲ್ಲರೂ ಗುಡಿ ಹತ್ರ ಎದುರು ನೋಡ್ತಾ ಇದ್ರು. ಅವಾಗೆ ಬಾಳೆಹಣ್ಣಿನ ತರ ಬಸ್ಸೊಂದು ಅಲ್ಲಿಗೆ ಬಂದಿತ್ತು. ಎಲ್ಲರ ಮುಂದಿಗೆ ಬಂದು ಅಲ್ಲಿ ನಿಂತು ಹೋಯ್ತು. ಎಲ್ಲರೂ ಆ ಬಸ್ಸಿನ ನೋಡಿ ಆಶ್ಚರ್ಯವಾದ್ರು. ಅವಾಗೆ ಬಂಗಾರ ಬಣ್ಣದ್ದು ಬನಾನಾ ಬಸ್ಲಿಂದ ಒಂದು ಧ್ವನಿ ಕೇಳಿಸ್ತು. ಎಲ್ಲರೇನಕ್ಕೆ ಆಶ್ಚರ್ಯವಾಗಿ ನೋಡ್ತಾ ಇದ್ದೀರಾ? ನನ್ನ ತಪಸ್ಸು ಕಾರಣದಿಂದ ನಾ ಒಂದು ಬನಾನಾ ಬಸ್ಸಿನ ತರ ಬದಲಾಸಿದ್ದೀನಿ. ಚಿಕ್ಕ ವಯಸ್ಸಿನಿಂದ ನಾ ಬಾಳೆಹಣ್ಣೆ ತಿಂದೀನಿ.
ಬಾಳಿ ಹಣ್ಣೆ ನನಗ ಏನಾದ್ರು ಎಲ್ಲರೂ ಕೈ ಎತ್ತಿ ಜೈ ಜೈ ಅಂತ ಇದ್ರು ಜೈ ಬನನ ಬಾಬಾ ಜೈ ಬಾಳಿ ಹಣ್ಣಿನ ಬಾಬಾ ಜೈ ಬನನ ಬಾಬಾ ಜೈ ಬಾಳಿ ಹಣ್ಣಿನ ಬಾಬಾ ನಾವೆಲ್ಲರೂ ಧನ್ಯರಾಗಿದ್ದೀವಿ ಸರಿ ಸರಿ ನನಗೆ ನಮಸ್ಕಾರ ಚಮತ್ಕಾರ ಇಷ್ಟ ಇಲ್ಲ ನನಗೂ ಯಾರು ಏನು ಕೊಡ್ಲಿಕ್ಕೆ ಮುಂದಕ್ಕೆ ಬರಬಾರದು ನಾ ನಿಮಗೆ ಕೇವಲ ನನ್ನ ಆಶೀರ್ವಾದ ಮತ್ತು ಪ್ರಸಾದ ಕೊಡ್ಲಿಕ್ಕಾಗಿ ಇಲ್ಲಿಗೆ ಬಂದಿನಿ ನಿಮ್ಮ ವಿಚಾರ ದೂರ ಮಾಡ್ಲಿಕ್ಕೆ ಇಲ್ಲಿಗೆ ಬಂದಿದ್ದೀನಿ ಅರೆ ಸ್ವಾಮಿ ನಮ್ಮನ್ನ ದೂರ ಮಾಡಲು ಇಲ್ಲಿ ಬಂದಿದ್ದೀರಾ ಇದರ ಅರ್ಥ ಏನಿದೆ ಅರೆ ಅದೇ ನಿಮ್ಮ ದುಃಖ ವಿಚಾರ ಕಷ್ಟ ನಷ್ಟ ಎಲ್ಲ ದೂರ ಮಾಡಲು ನಾನು ಇಲ್ಲಿಗೆ ಬಂದಿದ್ದೀನಿ ಮೊದಲು ಈ ಪ್ರಸಾದ ತಗೊಳ್ಳಿ ಎಲ್ಲರೂ ತಗೋರಿ ಮೊದಲು ಪೊಲೀಸರಿಗೆ ಕೊಡಿ ಏನಕ್ಕಂದ್ರೆ ಅವ್ರು ಜಗ್ಗಿ ಪಾಪರು ನಾ ಎಲ್ಲರ ಪಾಪ ದೂರ ಮಾಡ್ತೀನಿ ಹೀಗೆ ಹೇಳ್ತಾನೆ ಗೋಲ್ಡನ್ ಬನಾನ ಬಸ್ಸಿನ ಹಿಂದಿನಿಂದ ಜಗ್ಗಿ ಬಾಳಿ ಹಣ್ಣಿನ ಪ್ರಸಾದ ಬರ್ತಿತ್ತು ಈ ರೀತಿಯಾಗಿ ಬನಾನ ಬಾಬಾ ಗ್ರಾಮದಲ್ಲಿರುವ ಎಲ್ಲರ ಹತ್ರ ಹೋಗಿ ಬಾಳಿ ಹಣ್ಣು ಹಂಚಿದನು ಹಾಗೆ ಪೊಲೀಸ್ ಸ್ಟೇಷನ್ ಸಹ ಹೋದನು ಶಂಕರ್ ಪೊಲೀಸರಿಗೆಲ್ಲರಿಗೆ ಪ್ರಸಾದ ಸಹ ಕೊಟ್ಟನು ಎಲ್ಲರೂ ಆ ರಾತ್ರಿನಲ್ಲಿ ಬಾಳಿ ಹಣ್ಣಿನ ಪ್ರಸಾದ ತಿಂದು ಬೇಹೋಶಾದ್ರು ಅವಾಗ ಆ ಬಸ್ಸಿನಿಂದ ಒಬ್ಬ ಮನುಷ್ಯ ಕೆಳಗಡೆ ಇಳಿದನು ಅವಾಗ ಶಂಕರ ತನ್ನತ್ರ ಹೋಗಿ ಎಲ್ಲ ಗ್ರಾಮಸ್ಥರನ್ನ ದಾರು ಮಾಡಿದ್ರು ಬೇಹೋಶಾದ ಮನುಷ್ಯರ ಹತ್ರ ಹೋಗಿ ಬಂಗಾರ ಆಭರಣ ಬೆಳ್ಳಿ ಕಟ್ ಮಾಡ್ಕೊಂಡ್ರು ಮನೆ ಹೋಗಿ ಅಲ್ಮಾರನಲ್ಲಿರುವ ದುಡ್ಡು ಸಹ ಲೂಟಿ ಮಾಡಿದ್ರು ಆಗ ಆ ಗೋಲ್ಡನ್ ಬಸ್ಸಿನಲ್ಲಿ ಹೋದ್ರು ಅವಾಗ ಪೊಲೀಸರಲ್ಲಿ ಬಂದು ಹೀಗಂದ್ರು ಅರೆ ಬನಾನ ಬಾಬಾ ನಿಂತ್ಕೋರಿ ಸರಿರಿಲ್ಲಿಂದ ಇಲ್ದೋದ್ರೆ ನಿಮ್ಮನ್ನ ಸಹ ಭಸ್ಮ ಮಾಡ್ತೀನಿ ಅರೆ ನಾ ನಿನ್ ಬಾಳೆಹಣ್ಣಿನ ತಿಂದಿಲ್ಲನು ಒಂದೇಳ್ಕ ನೀ ಬರಲ್ದೋದ್ರೆ ನಾ ಒಳಗಡೆ ಬಂದು ನಿನ್ನ ಭಸ್ಮ ಮಾಡ್ಬೇಕಾಗುತ್ತೆ ಈ ರೀತಿಯಾಗಿ ಹೇಳ್ತಾ ಇರುವಾಗೆ ಬಸ್ ಒಳಗಿಂದ ಶಂಕರ್ ಮತ್ತು ಬೇರೆ ಮನುಷ್ಯ ಹೊರಗಡೆ ಬಂದ್ರು ಪೊಲೀಸರು ಅವರಿಬ್ಬರನ್ನ ಹಿಡ್ಕೊಂಡು ಜಗ್ಗಿ ಹೊಡಿತಾರೆ ಮತ್ತು ಎಲ್ಲರೂ ಆಭರಣ ಬಂಗಾರ ಕೊಟ್ಟರು ಈ ರೀತಿಯಾಗಿ ಪೊಲೀಸರು ಶಂಕರ್ ಮತ್ತು ತನ್ನ ಡೋಂಗಿ ಬಾಬಾಲಿಂದ ಗ್ರಾಮನ್ನ ಕಾಪಾಡಿದ್ರು ಭೂಗರ್ಭ ಚಿನ್ನದ ಹ್ಯಾಂಡ್ ಪಂಪ್ ಖಾನ್ಪುರ್ ಎಂಬ ನಗರದಲ್ಲಿ ಕವಿತಾ ಎಂಬ ಜಗಡಗಂಟಿ ಹೆಣ್ಮಗಳು ಇರ್ತಿದ್ಲು ತನ್ನ ಮಗ ಪ್ರಮೋದ್ ಅವಳಿಗೆ ಆಸೆ ಹೆಚ್ಚು ಬಂಗಾರ ಅಂದ್ರೆ ಜಗ್ಗಿ ಇಷ್ಟ ಇರ್ತಿತ್ತು ತನ್ನ ಮಗನಿಗೆ ಒಂದು ದೊಡ್ಡ ಮನೆ ಸಂಬಂಧ ಬರಬೇಕಂತ ಮತ್ತು ವರದಕ್ಷಿಣೆಯಲ್ಲಿ ಜಗ್ಗಿ ಬಂಗಾರ ಹೆಚ್ಚು ದುಡ್ಡು ತಂದ್ಕೋಬೇಕಂತ ಅನ್ಕೋತಿದ್ಲು ಈ ರೀತಿಯಾಗಿ ಅವಳು ಪ್ರಮೋದ್ ಸಲುವಾಗಿ ಸಂಬಂಧ ಹುಡುಕುತ್ತಿದ್ಲು ಒಂದು ದಿನ ಪ್ರಮೋದ್ ಕವಿತನ ಹತ್ರ ಬಂದು ಅಮ್ಮ ನಾನು ನನ್ನ ಮನಸ್ಸಿನಾಗಿದ್ದು ಮಾತು ನಿನ್ ಹೇಳ್ತೀನಿ ನಾನು ನನ್ನ ಕ್ಲಾಸ್ಮೇಟ್ ಸ್ವಪ್ನಾನ ಪ್ರೀತಿಸ್ತಿದ್ದೀನಿ ಅವಳ ಜೊತೆ ಮದ್ವೆ ಆಗ್ಬೇಕಂತ ಅನ್ಕೋತಾ ಇದ್ದೀನಿ ಕವಿತಾ ಪ್ರಮೋದ್ ಮುಂದ ಏನೂ ಹೇಳಿಲ್ಲ ಅರೆ ಸರಿ ಮಗು ನಿನ್ ಸಂತೋಷವೇ ನನ್ನ ಸಂತೋಷ ಈ ರೀತಿಯಾಗಿ ಪ್ರಮೋದ್ ಸ್ವಪ್ನನ್ನ ಮದ್ವೆ ನಾಡಿ ಮನೆಗೆ ಕರ್ಕೊಂಡು ಬಂದನು ಬನ್ನಿ ಬೆಟ್ಟ ಬನ್ನಿ ನನ್ನ ಅದೃಷ್ಟ ಅಂತೂ ಚೆನ್ನಾಗಿದೆ ಇವತ್ತು ಚಿನ್ನದಂತ ಸೊಸೆ ಬಂದಿದ್ದಾಳೆ ಮತ್ತು ಚಿನ್ನದ ಅಗತ್ಯ ಏನಿದೆ ಕವಿತನ್ ಮಾತು ಅವರಿಬ್ಬರಿಗೆ ಅರಿಯಾಗ್ಲಿಲ್ಲ ಪ್ರಮೋದ್ ಮನೆಗಿರ್ತಾ ಇರುವಾಗ ಕವಿತಾ ಸ್ವಪ್ನನ್ನ ಚೆನ್ನಾಗಿ ನೋಡ್ಕೋತಿದ್ದಳು ತಿನ್ನಿಸ್ತಿದ್ದಳು ಕೆಲಸ ಏನು ಮಾಡಿಸ್ತಿರ್ಲಿಲ್ಲ ಪ್ರಮೋದ್ ಹೊರಗೆ ಹೋದ ನಂತರ ಸ್ವಪ್ನನ್ನ ಜಗ್ಗಿ ಸತಾಸ್ತಿದ್ದಳು ತಿನ್ಲಿಕ್ಕೆ ಏನು ಕೊಡ್ತಿರ್ಲಿಲ್ಲ ಜಗ್ಗಿ ಬಯುತ್ತಿದ್ದಳು ಬಂಗಾರ ತರ್ಬೇಕಂತ ಹೇಳ್ತಿದ್ಲು ಹ ದುರದೃಷ್ಟವಂತಿ ನನ್ನ ಮಗನ್ನ ಬಿಳಾಸ್ಕೊಂಡಿದಿ ಇವಾಗ ನನ್ನ ಆಸ್ತಿ ಸಹ ಬಿಳಾಸ್ಕೋತೀಯಾ ನಿನ್ಗ ತಿಂಡಿ ಕೊಡೋದು ಸಹ ಬೇಕಾರಿದೆ ನನ್ನ ಆಸೆಗಳೆಲ್ಲ ಹಾಳು ಮಾಡಿದ್ದಿ ಚಿಚಿ ಹೋಗಿಲ್ಲಿಂದ ಹೋಗಿ ಎಲ್ಲಾದರೂ ಸತ್ತು ಹೋಗು ಈ ಮಾತೆಲ್ಲ ಸ್ವಪ್ನ ಪ್ರಮೋದಿ ಹೇಳಿದ್ರೆ ಪ್ರಮೋದ್ ನೆಂಬಲಿಲ್ಲ ನಮ್ಮಮ್ಮ ನಿನ್ನ ಮಗಳ ತರ ನೋಡ್ಕೋತಿದ್ದಾಳೆ ಆದ್ರೆ ನೀನು ಇಂಥ ಮಾತು ಹೇಳ್ತಾ ಇದ್ದೀಯಾ ನಾಚಿಕಿರ್ಬೇಕು ಇಷ್ಟಾದ್ರು ಹೀಗಂದು ಪ್ರಮೋದ್ ಅಲ್ಲಿಂದ ಹೊರಟೋದ್ನು ಅದೇ ದಿನ ಸಂಜೆಗೆ ಸ್ವಪ್ನ ಆತ್ಮಹತ್ಯೆ ಮಾಡ್ಕೋಬೇಕಂತ ಕಾಡಿ ಹೋದಳು ಸ್ವಲ್ಪ ದೂರ ಹೋದ ನಂತರ ಅವಳಿಗೊಂದು ಧ್ವನಿ ಕೇಳಿಸ್ತು ಅಲ್ಲಿ ಒಂದು ಮರದ ಮೇಲೆ ಒಬ್ಬಳು ದೆವ್ವ ಕೂತ್ಕೊಂಡಿದ್ದಳು
ಸತ್ ಹೋಗ್ಬೇಕನ್ಕೋತಾ ಇದ್ದೇನೋ, ಅದಕ್ಕೆ ನೀನು ಈ ಕಾಡಿನಲ್ಲಿ ನನ್ನ ಹತ್ರ ಬಂದಿದಿ. ಹೌದು ಹೌದು ನನ್ನ ಕೊಲ್ಲು, ಅವಾಗ ನಮ್ಮ ಅತ್ತಿನಿಂದ ನನಗೆ ವಿಮುಕ್ತಿ ಸಿಗುತ್ತೆ. ಅರೆ ಏನಾಯ್ತು ಮಗು, ವಯಸ್ಸಿನಲ್ಲಿ ಸಣ್ಣಕ್ಕಾಗಿದ್ದೀರಿ, ಏನಾಯ್ತು ನಿನಗ? ಸ್ವಪ್ನ ಪೂರ್ತಿ ವಿಷಯ ಎಲ್ಲ ಹೇಳಿದ್ಲು. ಅವಾಗ ದೇವು ಸ್ವಪ್ನನ ಜೊತೆ ಏನೋ ಹೇಳಿದ್ಲು. ಅವಾಗ ಒಂದು ಮಾಯಾ ಹ್ಯಾಂಡ್ ಪಂಪ್ ಪ್ರತ್ಯಕ್ಷವಾಯಿತು. ಅವಳ ಹ್ಯಾಂಡ್ ಪಂಪಿನ ಸ್ಟಾರ್ಟ್ ಮಾಡಿದ್ಲು. ಅವಾಗ ಜಗ್ಗಿ ಬಂಗಾರ, ವಜ್ರ, ಆಭರಣಗಳು ಹೊರಗಡೆ ಬಿದ್ದುವು. ಅವೆಲ್ಲ ಒಂದು ಟ್ರ್ಯಾಕ್ಟರ್ನಲ್ಲಿ ಹೈಕೊಂಡು ಸ್ವಪ್ನ ಮನೆಗೆ ಬಂದಳು. ಅವೆಲ್ಲ ನೋಡಿದ್ದು ಕವಿತಾ ಪ್ರೀತಿಯಿಂದ ಮಾತಾಡಿದಳು. ಅರೆ ಸ್ವಪ್ನ, ನೀನಂತೂ ಸಾಕ್ಷಾತ್ ಲಕ್ಷ್ಮೀ ದೇವಿನ ಸ್ವರೂಪ ಇದ್ದೀರಿ, ಚಮತ್ಕಾರ ಮಾಡಿದಿ. ಬನ್ನಿ ಅತ್ತಿ, ಇವೆಲ್ಲ ನಿಮ್ಮ ಸಲುವಾಗಿ, ಬಂದು ಇವೆಲ್ಲ ಹಾಕೊಳ್ಳಿ. ಕೂಡಲೇ ಅವಳು ಆಭರಣ ಹಾಕೊಂಡದ ತಕ್ಷಣ ಆ ಆಭರಣಗಳೆಲ್ಲ ವಿಷವಾದ ಸರ್ಪಂತರ ಕಾಣಿಸಿದವು, ಮತ್ತು ಸ್ವಪ್ನ ಆ ದೆವ್ವಿನ ಥರ ಬದಲಾಸಿದ್ಲು. ಇದೆಲ್ಲ ನೋಡಿದ್ದು ಕವಿತಾ ಅಲ್ಲಿಂದ ಓಡೋದ್ಲು ಮತ್ತು ಹಿಂದಿರುಗಿ ಬಂದಿರಲಿಲ್ಲ. ಆವಾಗಿಂದ ಸ್ವಪ್ನ ಮತ್ತು ಪ್ರಮೋದ್ ಶಾಂತಿಯಿಂದ ಜೀವನ ಗಳಿಸಿದ್ರು.